ಮಾಡಬಾರ್ದ್ರಿ ಅಪ್ಪ ಮಾಡಬಾರ್ದ. ಈ ಸರ್ಕಾರಿ ಡಾಕ್ಟರ್ ಕೆಲಸ ಮಾಡಬಾರ್ದು ಅಂತೀನಿ. ಯಾವ್ದಾರು ಒಂದು 20 ದಿನ ಕೆಲಸ ಬಂದ್ರೆ ಮೊದಲು ನಮ್ಮನ್ನು ಕಳಿಸ್ತಾರ, ಹಂಗ ಪೊಲೀಸರನ್ನು ಕಳಿಸ್ತಾರ. ಈ ಕೊರೋನಾ ವೈರಸ್ ಬಂದೈತಿ ಬಂದೈತಿ ನಮ್ಮ ಗೋಳು ಕೇಳೋರು ಯಾರೂ ಇಲ್ಲ ಅಂತೂ. ಎಲ್ಲ ಊರೂರಿಗೆ ಹೋಗಿ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸೋದು ನಮ್ಮ ಕೆಲಸ ಬಂದೈತಿ. ಇರ್ಲಿ, ಕೊರೋನಾ ಇರ್ಲಿ, ಈಗಿಂದು ನಾಳೆದ ನಮ್ಮ ಕವಿಗಳು ಬರೋದ. ಕೇಳ್ರಪ್ಪ ಕೇಳ್ರಿ, ಕೊರೋನಾ ವೈರಸ್ ಬಂದೈತಿ, ಇದು ಒಂದು ಸೋಂಕು ರೋಗ. ಎಲ್ಲರೂ ಸಾಮಾಜಿಕ ಅಂತರವನ್ನು ಕಾಪಾಡಿ, ಮುಖಕ್ಕೆ ಮಾಸ್ಕ್ ಹಾಕೋರಿ. ಹಂಗ ನಮ್ಮ ಪೊಲೀಸರು 144 ಕರ್ಫ್ಯೂ ಜಾರಿ ಮಾಡ್ಯಾರ. ಮನೆಯಿಂದ ಹೊರಗೆ ಬಂದವರಿಗೆ ಮುಗುಳಿ ಮ್ಯಾಗ ಬಂದಳು ಟ್ಯಾಟೂ ಮಾಡಿಸ್ತಾರ, ಹಂಗ ಬಾಡಿ ಮಸಾಜು ಮಾಡ್ತಾರ. ಅದಕ್ಕೆ ಮನೆಯಲ್ಲೇ ರೀ, ಕೊರೋನಾದಿಂದ ಎಲ್ಲರೂ ಮುಕ್ತರಾಗಿರಿ. ನಾವೇ ತೆಗ್ದಿಲ್ರಿ ಸಾಹೇಬ್ರ, ಏನ್ ಅಂದಿಲ್ಲ ಬೈ, ಇನ್ನೊಮ್ಮೆ ಹೇಳ. ನಮಸ್ಕಾರ ತೆಗ್ದಾರಿ ಅಂತ ಹೇಳಿ. ನಮಸ್ಕಾರ ತೆಗ್ದಾರ ಅಂದ್ರೆ ಇಷ್ಟು ದಿನ ಆತ ಸಂಡಾಶಲವಾಗಿ ಪೇಷಂಟ್ ಅಲ್ಲ. ನಿನಗ ಯಾರು ನೀನಾದ್ರು? ನಾ ಈ ಊರಿನ ಆಶಾ ಕಾರ್ಯಕರ್ತೆ. ನನ್ನ ಹೆಸರು ನಿಶಾ ಅಂತ. ಉಷಾ, ಹಂಗಂದ್ರು ಮಸಾಜ್ ಮಾಡುವ ಕಾರ್ಯಕರ್ತೆ, ಹಾಗೂ ನಿನ್ನ ಹೆಸರು ಉಷಾ? ಯಪ್ಪ ಡಾಕ್ಟರ್, ನಾನು ಮಸಾಜ್ ಮಾಡೋವಳಲ್ಲ, ನನ್ನ ಹೆಸರು ಆಶಾ ಕಾರ್ಯಕರ್ತೆ. ನನ್ನ ಹೆಸರು ನಿಶಾ. ನಿಶಾ ಇನ್ನ ಕುಡ್ದೇ ಇಲ್ಲ ನಾ. ನಿಶಾ ಹೆಂಗಾತು ಉಷಾ ಇದು? ನಿಶಾ ಅವನವನ ಕಲ್ಲು ತಗೊಂಡು ನನಗೆ ಬಡ್ಕೊಳ್ಳೋದು ಒಂದು. ನಿನಗ ಆರಾಮಿಲ್ಲ? ಹಂಗಂದ್ರ ಬಾ, ನಾನಿಂದ ಮುಟ್ಟಿ ಮುಟ್ಟಿ ನೋಡ್ತೀನಿ ಎಷ್ಟು ಡಿಗ್ರಿ ಜ್ವರ ಐತೆ ಅಂತ ಹೇಳಿ. ಏ ಮಾರಯ್ಯ, ನನಗ ಜ್ವರನೂ ಬಂದಿಲ್ಲ, ನಾ ಪೇಷಂಟ್ ಅಲ್ಲ. ಏ ಮೇಡಮ್ ಅವ್ರ, ಯಾಕ್ರಿ ಟೆನ್ಷನ್ ಮಾಡ್ಕೋತೀರಿ? ಪೇಮೆಂಟ್ ಬಗ್ಗೆ ಎದಕ್ರಿ ವಿಚಾರ ಮಾಡ್ತೀರಿ? ರೊಕ್ಕ ಇವತ್ ಬರ್ತಾವು, ನಾಳೆಗೆ ಹೋಗ್ತಾವು. ಮನುಷ್ಯನಿಗೆ ರೊಕ್ಕ ಮುಖ್ಯವಲ್ಲ, ಮಾನವೀಯತೆ ಮುಖ್ಯ. ನನಗೀಗ ಗೊತ್ತಾಯ್ತು ನೋಡ್ರಿ, ಇದ್ರ ಡಾಕ್ಟರ್ ಐತಲ್ಲಿದ್ ಕ್ಯೂಡ್ ಅಂತೇಳಿ. ಏನ ನಿನಗ COVID-19 ಬಂದೈತಿ? ಹಂಗಾದ್ರಪ್ಪ ಇಲ್ಲೇ ಮಾಡಿ ಬರ್ತೀನಿ ನಾ ನಿನಗೆ ಹೋಗಿ. ಯಪ್ಪ ಮರೆಯ ಡಾಕ್ಟರ್ ಸಾಹೇಬ್ರೆ, ನನ್ನ ಬಿಟ್ಬಿಡಿ, ನಾ ಮನೆಗೆ ಹೋಗ್ತೀನಂತ. ಏನ್ರಿ ಉಷಾ, ನನಗೆ ಯಾಕೆ ಕೈ ಮುಗಿತೀರಿ? ನೀವು ಹೂ ಅಂದ್ರೆ ಮುಗಿತು, ನಿಮ್ಮ ಮನೆಯಾಗ ಮಾಡಿಸ್ಕೋತೀನಿ ಅಂದ್ರೆ ನಿಮ್ಮ ಮನೆಯಾಗ ಮಾಡಿಸ್ತೀನಿ. ಬೇಡಪ್ಪ, ನಮ್ಮ ಮನೆಯಾಗ ಮಾಡಿಸ್ಕೋತೀನಿ ಅಂದ್ರೆ ನಮ್ಮ ಮನೆಯಾಗ ಮಾಡ್ತೀನಿ. ಆದ್ರೆ ನಾ ದಾರ್ಯಾಗ ಮಾಡಂಗಿಲ್ಲ, ಯಾಕಂದ್ರೆ ಜನ ನಮಗ ನಾಯಿ ಅಂತ ತಿಳ್ಕೊತಾರ. ನೀ ತ್ರಾಸ ಮಾಡ್ಕೋಬೇಡ, ಯಾಕಂದ್ರ ನಾ ನಿನಗ ಒಮ್ಮಿ ಮಾಡಿದ್ನಂದ್ರ ಒಳ್ಳೆ ತ್ರಾಸ ಆಗಂಗಿಲ್ಲ. ಏನ್ ನಾ ನಿನಗ ಮಲಗೀಶ್ ಮಾಡ್ಲು, ಏನ ಬಗ್ಗೀಶ್ ಮಾಡ್ಲು, ಏನ ನಿಂದ್ರೀಶ್ ಮಾಡ್ಲು? ಏನಿನ್ನವನು ಡಾಕ್ಟರ್, ಏನು ಮಾಡವ ನೀನು? ನೀನೇ ಹೇಳಿದ್ರಲ್ಲ ನನಗ್ ತ್ರಾಸ ಆಗ್ತೈತೆ ಅಂತೇಳಿ, ಅದಕ್ಕೆ ನಾನ ಇಂಜೆಕ್ಷನ್ ಹೆಂಗ ಮಾಡ್ಲಿ ಅಂತ ಹೇಳಿದ್ನಪ್ಪ. ನೋಡ ಮಾರೆ, ಇಷ್ಟಪ್ಪ ನನಗ ಜ್ವರ ಇದ್ದಿದ್ದಿಲ್ಲ, ಈಗ ಬಂದ್ಬಿಟ್ಟು ಮಲಗಿಸ್. ಏ ಹುಚ್ಚಿ, ನೀ ಕಬರ್ ಗಟ್ಟಿ ಅಂದ್ರ ನಾನು ಕಬರ್ ಗಟ್ಟಿನ ಅಂತ ಮಾಡಿ ಅಣ್ಣ. ನಾನು ನಿನಗ ಬಗ್ಗೀಶನು ಮಾಡಂಗಿಲ್ಲ, ಮಲಗಿಸನು ಮಾಡಂಗಿಲ್ಲ. ಹೆಂಗ ಮಾಡ? ಗೋಟ್ ಗಜ ನಿಂದ್ರಿಸೇ ಮಾಡವ. ಮಾಡ್ಬೇಕಷ್ಟೇ, ಎಲ್ಲ ಗಾವ್ ಆಗ್ತೈತಿ. ಮಾಡೋ ಮರೆ ನಿಂದ್ರೆ ಹೆಂಗ ಗಾವ್ ಮಾಡ.